ಹಲೋ ಗೈಸ್, ಗುಡ್ ಮಾರ್ನಿಂಗ್. ಈ ರೊಟೀನಂತೂ ನೀವು ರೆಗ್ಯುಲರ್ ನನ್ನ ವ್ಲಾಗಲ್ಲಿ ನೋಡ್ತಾನೆ ಇದ್ದೀರಾ, ಈಗ ಬ್ಯಾಕ್ ಟು ಬ್ಯಾಕ್ ಅಲ್ವಾ? ಅದೇ ನಂದು ಮಾರ್ನಿಂಗ್ ರೊಟೀನ್, ಇದು ಸೆಟ್ ಆಗೋಗಿದೆ ಈಗ. ಇದು ಯಾವಾಗಲೂ ನನ್ನ ರೊಟೀನಲ್ಲಿ ಸೆಟ್ ಮಾಡ್ಕೊಂಡಿದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸನ್ನು ಮಕ್ಕಳಿಗೆ ಕೊಡೋದು ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಹಾಗಾಗಿ ನೋಡಿ, ಇದು ಯಾವಾಗಲೂ ನಿಮಗೆ ಕಾಣ್ತಾ ಇರ್ಬೋದು ನೋಡಲಿಕ್ಕೆ, ಬೆಳಿಗ್ಗೆ ಎದ್ದ ಕೂಡಲೇ ಮಾರ್ನಿಂಗ್ ರೊಟೀನಲ್ಲಿ. ಅದೇ ಈಗ ನಾನು ಚಟ್ನಿ ಮತ್ತು ದೋಸೆ ಇವತ್ತು ಮಾಡಬೇಕು ಅಂತಿದ್ದೇನೆ. ಅದೇ ನೀರು ದೋಸೆ. ನೀರು ದೋಸೆ ಮಂಗಳೂರು ಕಡೆ ತುಂಬ ಜಾಸ್ತಿಯಾಗಿ ಮಾಡ್ತಾರೆ, ಮತ್ತು ನಾನು ಸಹ ಇಲ್ಲಿ ಟ್ರೈ ಮಾಡ್ತಿದ್ದೇನೆ. ಈ ಕಡೆ ನಮ್ಮ ರಾಜಸ್ಥಾನಿ ಕಡೆ ಅಂತೂ ನೀರು ದೋಸೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ. ಆದರೆ ನಾನು ಮಾತ್ರ ಅವರಿಗೂ ಕಲಿಸ್ಕೊಟ್ಟೆ ನೀರು ದೋಸೆ ಅಂದರೆ ಏನು ಅಂತ, ತುಂಬ ಇಷ್ಟ ಆಯಿತು ಅವರಿಗೂ. ನಾನು ನೀರು ದೋಸೆ ಮಾಡೋ ದಿನ ಅಂತೂ ನಮ್ಮ ಫುಲ್ ಫ್ಯಾಮಿಲಿ ಒಟ್ಟಾಗ್ತಿದ್ರು. ಮೊದಲು ನಾವು ಬೆಂಗಳೂರಲ್ಲಿ ಇರಬೇಕಾದ್ರೆ ನೀರು ದೋಸೆ ಮಾಡ್ತೇನೆ ಅಂತಂದರೆ ಆ ಸಾಕು, ಎಲ್ಲರೂ ಆ ದಿನ ನಮ್ಮ ಮನೇಲಿ ಒಟ್ಟಾಗ್ತಿದ್ರು, ನೀರು ದೋಸೆ ಚಟ್ನಿ ತಿಂದ್ಕೊಂಡು ಹೋಗೋರು ರಾತ್ರಿಗೆ. ಅದೇ ಈಗ ನೀರು ದೋಸೆ ಮಾಡಬೇಕಾದ್ರೆ ತುಂಬ ಮಿಸ್ ಮಾಡ್ಕೋತೇನೆ ಫುಲ್ ಫ್ಯಾಮಿಲಿಯನ್ನು. ನಾನಂತೂ ಅದೇ ಆಗಾಗ ಏನಾದರೂ ವೆರೈಟೀಸ್ ಮಾಡುವಾಗ ಎಲ್ಲ ಫ್ಯಾಮಿಲಿಯನ್ನು ಒಟ್ಟು ಮಾಡ್ತಿದ್ದೆ. ಆಗಾಗ ಯೋಚನೆ ಮಾಡ್ತಿದ್ದೆ, ಎಲ್ಲ ಫ್ಯಾಮಿಲಿ ಒಟ್ಟಾಗಬೇಕು ಇವತ್ತು, ಎಲ್ಲರನ್ನು ಕರಿಬೇಕು ಅಂತ. ಎಲ್ಲರೂ ಒಟ್ಟಾಗಿ ಊಟ ಮಾಡೋದಾಗಲಿ, ಎಲ್ಲರೂ ಒಟ್ಟಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಒಂದು ಅವಕಾಶ ಬೇಕು ಅದಕ್ಕೆ ಅಂತ. ಹಾಗಾಗಿ ನಾನು ಒಂದು ಬಹಾನ ಹುಡುಕ್ತಿದ್ದೆ, ಇದು ನೀರು ದೋಸೆನೋ ಅಥವಾ ಇನ್ನೇನಾದರೂ ಎಲೆ ಊಟ ಅಂಥದ್ದೇನಾದರೂ ಸೌತ್ ಕಡೆ ರೆಸಿಪೀಸ್ ಮಾಡಿ ಅವ್ರನ್ನೆಲ್ಲ ಒಟ್ಟು ಮಾಡೋ ಒಂದು ಟ್ರೈ ಮಾಡ್ತಾ ಇದ್ದೆ. ಆದರೆ ಯಾರೂ ಬೇಡ ಅಂತಿರಲಿಲ್ಲ, ಎಲ್ಲರೂ ಒಟ್ಟಾಗ್ತಿದ್ರು. ನಾನು ಕರೆದಕ್ಕೆ ಯಾರೂ ಬೇಡ ಅಂತ ಹೇಳೋರು ಇರಲಿಲ್ಲ, ನಾನು ಕರೆದ ಕೂಡಲೇ ಎಲ್ಲರೂ ಒಟ್ಟಾಗ್ತಿದ್ರು. ಆದರೆ ಈಗ ಮಕ್ಕಳೆಲ್ಲ ದೊಡ್ಡವರಾದರೂ, ಅವರವರ ಜಾಬಿನ ಕಡೆ ಎಲ್ಲರೂ ಒಂದು ಗಮನ ಕೊಡೋರಾದರು, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೆ. ಈಗ ನಾನು ಇಲ್ಲಿ ಕರಿಬೇಕಾದ್ರೆ ತುಂಬ ದೂರ ಅವರಿಗೆ ಬೆಂಗಳೂರಿನಲ್ಲಿಗೆ ಬರಬೇಕಾದ್ರೆ, ಆದರೂ ಟ್ರೈ ಮಾಡ್ತಿದ್ದಾರೆ ಒಂದಿನ ಎಲ್ಲರೂ ಒಟ್ಟಾಗುವ ಅಂತ. ಗೈಸ್, ಗುಡ್ ಮಾರ್ನಿಂಗ್, ಹೇಗಿದ್ದೀರೆಲ್ಲರೂ? ಗೈಸ್, ಈಗಷ್ಟೇ ನಾನು ಸ್ಕೂಲಿಗೆ ಬಿಟ್ಟು ಬಂದೆ ಮಕ್ಕಳನ್ನು. ಬಿಟ್ಟು ಬಂದು ಅದೇ ಮನೆಯದೆಲ್ಲ ಕೆಲಸ ಮಾಡಬೇಕೀಗ. ನಾಷ್ಟ ಮಾಡಿಸಿ ಅವರಿಗೆ ಲಂಚ್ ಬಾಕ್ಸ್ ಕಟ್ಟಿ ಕೊಟ್ಟೆ. ಇನ್ನು ಅದೇ ಮನೆಯದೆಲ್ಲ ಕೆಲಸ ಮಾಡಿ ಬೇಗ ಬೇಗ ಮೊದಲು ಗುಡ್ಡದ್ದು ಬಟ್ಟೆ ಒಗಿಬೇಕು, ಯಾಕಂದರೆ ಯೂನಿಫಾರ್ಮ್ ನಾಳೆಗೆ ಒಣಗಬೇಕಾಗತ್ತೆ. ಹಾಗಾಗಿ ಮಳೆ ಇದೆ ಈಗ, ಸ್ವಲ್ಪ ಇವತ್ತು ಬಿಸಿಲಿದೆ, ನಿನ್ನೆ ಮತ್ತೆ ಇವತ್ತು ಸ್ವಲ್ಪ ಬಿಸಿಲಿದೆ. ಹಾಗಾಗಿ ಬೇಗ ಬೇಗ ಬಟ್ಟೆ ಎಲ್ಲ ಒಗೆದು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಮತ್ತೆ ಆಗ ನಾನು ಅಕ್ಕಿ ರುಬ್ಬೇಕಾದ್ರೆ ಏನಾಯ್ತು, ಮಿಕ್ಸಿ ಹಾಳಾಗೋಯ್ತು. ಒಂದೇ ಸರ್ತಿ ಒಂದೇ ಟ್ರಿಪ್ಪಿಗೆ ಹಾಳಾಗೋಯ್ತು. ಮತ್ತೆ ಸ್ವಲ್ಪ ಎಷ್ಟು ರುಬ್ಬಿದ್ರು ಅಷ್ಟೇ ನಾನು ದೋಸೆ ಮಾಡಿಕೊಟ್ಟೆ ಮಕ್ಕಳಿಗೆ, ಮತ್ತು ಶಾರ್ಟೇಜ್ ಆಯಿತು. ಮತ್ತೆ ಉಮ್ಮಕ್ಕಂದ್ರೆ ನಮ್ಮ ಮೇಲಿನ ಮನೇಲಿರೋರು, ಥರ್ಡ್ ಫ್ಲೋರಲ್ಲಿ ಇದ್ದಾರೆ, ಅವರಿಂದ ಮಿಕ್ಸಿ ತಂದು ಮತ್ತೆ ರುಬ್ಬಿ ತುಂಬ ಕಿತಾಪತಿ ಆಯಿತು ಇವತ್ತು. ಓಕೆ ಗೈಸ್, ನಂದು ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ನಿಮ್ಮ ಜೊತೆ ಮತ್ತೆ ಸಿಗ್ತೇನೆ ನಾನು. ಗೈಸ್, ಬಸ್ಸಿಗೆ ಹೋಗಿ ಬಂದಾಯ್ತು, ಟೈಮ್ ಆಗ್ತಿದೆ, ಈಗ 1 ಗಂಟೆ ಆಯಿತು. ಅದೇ ಈಗ ನಾನು ಏನು ಮಾಡ್ಕೊಳ್ಳಿ ಅಂತ, ಊಟಕ್ಕೆ ಹಾಗಲಕಾಯಿ ಇದೆ, ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ. ಈಗ ಅಂತೂ ಸಂತೆಗೆ ಹೋಗಿ ನಾನು ತರಕಾರಿ ತರೋದ್ರಿಂದ ನನಗೆ ವಾರಕ್ಕೆ ಒಮ್ಮೆ ಸಹ ಇದು ಎಂತ ಹಾಗಲಕಾಯಿ ತಿನ್ನಕ್ಕೆ ಸಿಗುತ್ತೆ. ಯಾಕಂದರೆ ವಾರಕ್ಕೊಮ್ಮೆ ನಾನು ತರಬೇಕಾದ್ರೆ ಹಾಗಲಕಾಯಿ ತಂದೆ ತರ್ತೇನೆ, 1 ಅಥವಾ 2 ತರ್ತೇನೆ. ನನಗೆ ಮಾತ್ರ, ಯಾರು ತಿನ್ನೋರಿಲ್ಲ, ನಾನು ಮಾತ್ರ ತಿನ್ನೋರು. ಹಾಗಾಗಿ 1 ಅಥವಾ 2 ತರ್ತೇನೆ ಅಷ್ಟೇ. ಈ ಸಲ ಸಣ್ಣ ಸಣ್ಣದಿತ್ತು ಹಾಗಾಗಿ 3 ತಂದೆ. ಅದೀಗ ಮಾಡ್ಕೋತೇನೆ ನಾನು, ಹೇಗಾದರೂ ಮುಗಿಸ್ತೇನೆ. ನಾನು ಮಾಡಿ ಒನ್ ಟೈಮ್ ಊಟ ಅಲ್ವಾ, ಒನ್ ಟೈಮ್ ಊಟಕ್ಕೆ ಸ್ವಲ್ಪ ಬೇಕಾದಷ್ಟು ಮಾಡಿಕೊಂಡು ಸ್ವಲ್ಪ ಅನ್ನ ತಿಂದು ಸ್ವಲ್ಪ ಚಪಾತಿ ತಿಂದು ಹೇಗೋ ಮುಗಿಸ್ತೇನೆ. ಇಡಲ್ಲ ಮತ್ತೆ, ಯಾರು ತಿನ್ನೋರಿಲ್ವಲ್ಲ. ಹಾಗಾಗಿ ಗೈಸ್, ಇದು ಡ್ರೆಸ್ ನೋಡಿ, ಕಶಿಶ್ ಕೊಟ್ಟು ಕಳಿಸಿದ್ದು ಇವ್ರ ಜೊತೆ, ಇವರೊಟ್ಟಿಗೆ ಇದು ಮಾತ್ರ. ಇದು ಸಹ ಕಶಿಸಿದೆ, ಆದರೆ ಮೊದಲೇ ಇದು ನಾನು ತಗೊಂಡಿದ್ದೆ ಅವಳ ಕೈಯಿಂದ. ಇದು ಇದು ವೈಟ್ದು ಈಗ ತಂದಿದ್ದು, ಇವರೊಟ್ಟಿಗೆ ಕೊಟ್ಟು ಕಳಿಸಿದ್ದು. ಸ್ಟ್ರೆಪ್ಡ್ ಇದು ಸ್ಟ್ರ್ಯಾಪ್ ಇದೆ, ಹಾಗಾಗಿ ಮತ್ತೆ ಅಷ್ಟು ಇದೆಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ದೇವಸ್ಥಾನಕ್ಕೂ ಅಲ್ಲ ನಮಗೂ ಒಳ್ಳೆಯದಂತ ಅನಿಸೋದಿಲ್ಲ. ಅಂದರೆ ನಮ್ಮ ಊರಲ್ಲಿ ಅಂಥ ಬಟ್ಟೆಗಳೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ. ಎಲ್ಲಾದರೂ ದೂರ ಹೋಗ್ತೇವೆ, ಸುತ್ತಾಡ್ಲಿಕ್ಕೆ ಹೋಗ್ತೇವೆ ಅಂಥ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗಂತೂ ಈಗ ತುಂಬ ಲೂಸ್ ಆಗ್ತಿದೆ ಅವಳ ಡ್ರೆಸ್ಸು, ನಾನು ಸಣ್ಣಾಗಿದ್ದೇನೆ ಹಾಗಾಗಿ ತುಂಬ ಖುಷಿ ಆಗ್ತಿದೆ. ವೆಯ್ಟ್ ಲಾಸ್ ಆಗ್ತಿದೆ ಅಂತ ಹೇಳೋಕ್ಕೆ ಆಗ್ತಿದೆ. ಅಂದರೆ ನಂದು 64 ಇತ್ತು, ಇವಾಗ 64 ಅಲ್ಲ 74 ಇತ್ತು, ಅದೇ ಈಗ 66ಗೆ ಬಂದೇನೆ.
ಮೊದಲೆಲ್ಲ ನಂದು ಈಗ ವ್ರತ ಏನಿದ್ದು ಚತುರ್ಮಾಸ ಸ್ಟಾರ್ಟ್ ಆಗ್ಲಿಕ್ಕೆ ಮೊದಲು ಎಕ್ಸಸೈಸ್ ಮಾಡ್ತಿದ್ದೆ, ಮತ್ತು ಡಯೆಟ್ ಸಹ ಫಾಲೋ ಮಾಡ್ತಿದ್ದೆ, ಡಯೆಟ್ ಪ್ಲ್ಯಾನ್ ಫಾಲೋ ಮಾಡ್ತಿದ್ದೆ, ಎಲ್ಲನೂ ಮಾಡ್ತಿದ್ದೆ. ಈಗಂತೂ ಎಕ್ಸಸೈಸ್ ಬಿಟ್ಟಿದ್ದೇನೆ, ತುಂಬ ಜಾಸ್ತಿ ಇದಾಗುತ್ತೆ ಅಂತ, ಸ್ಟ್ರೆಸ್ ಆಗುತ್ತೆ ಅಂತ. ಊಟನೂ ಒನ್ ಟೈಮ್ ಮಾಡ್ತೇವಲ್ವ, ಹಾಗಾಗಿ ನಾನು ಎಕ್ಸಸೈಸ್ ಮಾಡ್ತಾ ಇಲ್ಲ, ಈಗ ಓನ್ಲಿ ಒನ್ ಟೈಮ್ ಊಟ ಮಾಡೋದು ಮಾತ್ರ ಫಾಲೋ ಮಾಡ್ತಿದ್ದೇನೆ. ಪ್ಲೀಸ್, ಈಗ ನಾನು ಈ ವೈಟ್ ಬಟ್ಟೆ ಹಾಕೊಂಡಂತೂ ನನಗೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಪಾತ್ರೆ ತೊಳಿಬೇಕು, ಎಲ್ಲ ಕೆಲಸ ಬಿಟ್ಟು ಹೋಗಿದ್ದೆ ನಾನು ಇವತ್ತು. ಅಷ್ಟೇ ಖಾಲಿ ಗುಡ್ಡದು ಪಾಪು ಅಂಶದ್ದು ಮೂರು ಜನರದ್ದು ಯೂನಿಫಾರ್ಮ್ ಒಗ್ದಾಕ್ಬಿಟ್ಟು ಹಾಗೆ ಹೋಗಿದ್ದೆ ದೇವಸ್ಥಾನಕ್ಕೆ ಸ್ನಾನ ಮಾಡಿಕೊಂಡು. ಇನ್ನೂ ಅದೇ ಪಾತ್ರೆ ತೊಳಿಬೇಕು, ಕಸ ಒಮ್ಮೆ ಗುಡಿಸಿರ್ತೇವೆ, ಬೆಳಿಗ್ಗೆ ಎದ್ದ ಕೂಡಲೇ ಗುಡಿಸೋದಿದ್ದೇ ಇರುತ್ತೆ, ಆದರೂ ಆಮೇಲೆ ಮತ್ತೊಂದು ಸತಿ ಕ್ಲೀನಾಗಿ ಗುಡಿಸ್ಬೇಕಾಗತ್ತೆ, ಅದು ಮಾಡಲಿಲ್ಲ, ಇನ್ನೂ ಮಾಡಬೇಕು, ಎಲ್ಲನೂ ಮಾಡ್ಕೋಬೇಕು. ಈಗ ನೋಡುವ ಎಷ್ಟೊತ್ತಾಗುತ್ತೆ ಅಂತ, ಮತ್ತು ವಿಡಿಯೋ ಎಡಿಟ್ ಮಾಡಬೇಕು, ಮತ್ತು ಒಂದು ಕಂಟೆಂಟ್ ನಾನು ಒಂದು ಹೇರ್ ಮಾಸ್ಕಿದ್ದು ವಿಡಿಯೋ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕು, ಅದು ಎಲ್ಲ ಮಾಡಬೇಕು. ಇನ್ನು ನೋಡ ಏನೆಲ್ಲ ಕೆಲಸ ಆಗುತ್ತೆ ಅಂತ ಗೊತ್ತಿಲ್ಲ. ಮೊದಲು ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೇನೆ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೇನೆ. ಇದೇನಪ್ಪ ನೀರಿದೆ, ಟೊಮೆಟೊನೇ ಹಾಳಾಗಿರ್ಬೇಕು ಯಾವುದೋ ಒಂದು. ಅರೆ ಟೊಮೆಟೊ ಹಾಳಾದರೆ ಅಂತೂ ಹಾರ್ಟ್ ಅಟ್ಯಾಕಿಗೆ ಬಂದುಬಿಡುತ್ತೆ. ಯಾವುದಪ್ಪ ನೋಡಿ, ಇದೊಂದು ಟೊಮೆಟೊ ಹಾಳಾಗಿದೆ. ಟೊಮೆಟೊ ಹಾಳಾದರೆ ಮಾತ್ರ ತುಂಬಾ ಬೇಜಾರಾಗುತ್ತೆ, ಬೇಜಾರಲ್ಲ ಏನೋ ಆಗುತ್ತೆ. ಯಾಕಂದರೆ 150 ರೂಪಾಯಿ ಕೆಜಿ, 1.5 ಕೆಜಿ ತಂದಿರೋದು, ಇಲ್ಲಾಂದರೆ ಕಡಿಮೆ ರೇಟ್ ಇದ್ದರೆ ನಾವು 3 ಕೆಜಿ 4 ಕೆಜಿ ತರೋದು. ಟೊಮೆಟೊ ನಾವು ತಿಂತೇವೋ ಇಲ್ವೋ, ಆದರೆ ಶೀರೋಗಿ ಟೊಮೆಟೊ ಬೇಕೇ ಬೇಕು, ಅವನಿಗೋಸ್ಕರ ಟೊಮೆಟೊ ತರಲೇಬೇಕು. ನಾವಿಲ್ಲಾಂದ್ರೆ ಟೊಮೆಟೊ ಹಾಕ್ದಂಗೇನು ಏನೋ ಒಂದು ಮಾಡ್ಕೊಂಡು ತಿನ್ಬೋದು, ಆದರೆ ಅವನಿಗೆ ಹೇಗಪ್ಪ ಹೇಳೋದು ಟೊಮೆಟೊ ಇಲ್ಲ ಕಣೋ, ಟೊಮೆಟೊ ಜಾಸ್ತಿ ರೇಟ್ ಕಣೋ ಅಂತ ಗೊತ್ತಾಗಲ್ವಲ್ಲ. ನಾನು ವಿಡಿಯೋದಲ್ಲಿ ಟೊಮೆಟೊ ಟೊಮೆಟೊ ಅಂತಿದ್ದೇನೆ, ಓಡ್ ಬಂದ ಎಲ್ಲಿದೆ ಟೊಮೆಟೊ ಅಂತ ನೋಡಕ್ಕೆ. ಟೈಮ್ ಆಯ್ತು 3:30, ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ. ಅದೇ ಇವಾಗ ಏನಪ್ಪ ಅಂದರೆ ನನಗೆ ಊಟ ಮಾಡಬೇಕು, ಇಷ್ಟು ಹೊತ್ತಾಯ್ತು ಇನ್ನು ಊಟ ಆಗಿಲ್ಲ. ಅದೇ ನಾನು ಹಾಗಲಕಾಯಿ ಪಲ್ಯ ಮಾಡಿಕೊಂಡೆ, ಮತ್ತು ತೋಡು ಸ್ವಲ್ಪ ರೈಸ್ ಮಾಡಿಕೊಂಡೆ, ಚಪಾತಿ ಮಾಡಿಕೊಂಡೆ. ಅದೇ ನಾರ್ತ್ ಕಡೆ ಎಲ್ಲ ಏನಂದರೆ ಚಪಾತಿ ಗೋಧಿ ಹಿಟ್ಟಲ್ಲೇ ಮಾಡೋದು ರೋಟಿ ಅಂತಾರೆ, ಈ ಕಡೆ ಸೌತಲ್ಲಿ ಬಂದರೆ ಚಪಾತಿ ಅಂತಾರೆ. ಆದರೆ ಚಪಾತಿಗೂ ರೋಟಿಗೂ ಏನು ಡಿಫ್ರೆನ್ಸ್ ಅಂದರೆ, ರೋಟಿ ನಾವು ಮೊದಲು ರೋಸ್ಟ್ ಮಾಡಿಕೊಂಡು ತವದ ಮೇಲೆ ರೋಸ್ಟ್ ಮಾಡಿಕೊಂಡು ಆಮೇಲೆ ತುಪ್ಪ ಹಚ್ಕೋತೇವೆ, ಚಪಾತಿಗೆ ಮಾತ್ರ ಎಣ್ಣೆ ಹಾಕಿಬಿಟ್ಟು ಹುರ್ಕೋತೇವೆ, ಅದೇ ಡಿಫ್ರೆನ್ಸ್ ಅಷ್ಟೇ. ಹಿಟ್ಟು ಹಿಟ್ಟು ಕಲಸೋ ರೀತಿ ಸೇಮ್ ಇರುತ್ತೆ, ಮತ್ತು ಯೂಸ್ ಮಾಡೋದು ಅದೇ ಗೋಧಿ ಹಿಟ್ಟೇ ಯೂಸ್ ಮಾಡೋದು, ಆದರೆ ಅಲ್ಲಿ ರೋಟಿ ಅಂತಾರೆ, ಇಲ್ಲಿ ಚಪಾತಿ ಅಂತಾರೆ, ಅದೇ ಡಿಫ್ರೆನ್ಸ್. ನಾವು ತುಪ್ಪ ಮತ್ತೆ ಹಚ್ಕೋತೇವೆ, ಇದು ಎಣ್ಣೆ ಹಾಕ್ಕೊಂಡು ಹುರ್ಕೋತಾರೆ ಚಪಾತಿನ. ಈಗ ನಾನು ಚಪಾತಿ ಮಾಡಿಕೊಂಡೆ, ರೊಟ್ಟಿ ಅಲ್ಲ, ತುಪ್ಪದ್ದಲ್ಲ, ಎಣ್ಣೆದು ಮಾಡಿಕೊಂಡೆ. ಹಾಗಲಕಾಯಿ ಮಾಡಿಕೊಂಡೆ, ಅದೇ ಊಟ ಮಾಡಬೇಕು, ಊಟ ಮಾಡಿ ಮಕ್ಕಳನ್ನ ಕರ್ಕೊಂಡು ಬರಕ್ಕೆ, ಊಟ ಆಗೋಷ್ಟೊತ್ತಿಗೆ ಸರಿಯಾಗಿರ್ತದೆ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ. ಇವತ್ತು ಏನು ಕೆಲಸ ಆಗಿಲ್ಲ, ಮನೆದೇ ಎಲ್ಲ ಕ್ಲೀನಿಂಗ್ ಅದಿದ್ದು ಮಾಡ್ತಿದ್ದೆ. ಒಮ್ಮೆ ಒಂದೊಂದು ಸರ್ತಿ ಆದರೂ, ಒಂದು ವಾರಕ್ಕೊಮ್ಮೆ ಆದರೂ ನಾವು ಎಲ್ಲ ಬಿಟ್ಟು ಒಮ್ಮೆ ಮನೆದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ವ, ಹಾಗಾಗಿ ಸ್ವಲ್ಪ ವಾರ್ಡ್ರೋಬು ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಮಾಡಿಕೊಂಡೆ, ಹಾಗಾಗಿ ಲೇಟ್ ಆಯಿತು. ಹೋಗಿ ಗೈಸ್, ಈಗ ಬೇಗ ಬೇಗ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಸಿಗ್ತೇನೆ ಮಕ್ಕಳನ್ನ ಕರ್ಕೊಂಡು ಬಂದಾದಮೇಲೆ. ಗೈಸ್, ನಾನು ಸೋಮವಾರ ಅದೇ ಇದು ತಂದಿದ್ದೆ ಕಡಲೆ ಬೀಜ, ಅದು ನಾನು ಹುರಿದಿಟ್ಟೆ ಈಗ ಮಕ್ಕಳಿಗೆ ತಿನ್ನಲಿಕ್ಕೆ ಅಂತ. ನಿನ್ನೆನೇ ಹೇಳಿದ್ರು ಹುರಿದಿಡಮ್ಮ ಸಂಜೆ ಬರಬೇಕಾದ್ರೆ ಅಂತ, ನಿನ್ನೆ ಆಗಲಿಲ್ಲ. ಗೈಸ್, ಮಕ್ಕಳನ್ನ ಕರ್ಕೊಂಡು ಬಂದು ಆಯಿತು, ಈಗ ಅದೇ ಅಡುಗೆ ಮಾಡ್ತೇನೆ ಸಂಜೆಗೆ, 5:30 ಆಯಿತು ಟೈಮ್. ಈಗ ಚಪಾತಿ ಮಾಡಬೇಕು, ಅವರಿಗೆ ಹಪ್ಪಳದ್ದು ನಾವು ಗ್ರೇವಿ ಮಾಡ್ತೇವೆ ನೋಡಿ, ಹೀಗೆ ಮಾಡ್ತೇವೆ ಹಪ್ಪಳದ್ದು ಗ್ರೇವಿ ಇದು, ಇದ್ರ ಜೊತೆಗೆ ರೊಟ್ಟಿ ತಿಂತೇವೆ ನಾವು. ಹಿಟ್ಟು ಕಲಸಿಟ್ಟಿದ್ದೆ ಮಧ್ಯಾಹ್ನನೇ, ನನಗೆ ಚಪಾತಿ ಮಾಡಿದ್ದೆ ಅಲ್ವಾ, ಆವಾಗಲೇ ಜೊತೆಗೆ ಕಲಸಿಟ್ಟಿದ್ದೆ ಇವಾಗಲೂ ರಾತ್ರಿಗೂ ಅಂತ ಒಟ್ಟಿಗೆ. ಇವತ್ತು ಮಳೆ ಇರಲಿಲ್ಲ, ಗ್ರೌಂಡಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದು, ಆದರೆ ಮತ್ತೆ ಕ್ಯಾನ್ಸಲ್ ಮಾಡಿದ್ದೆ, ಯಾಕೋ ಗೊತ್ತಿಲ್ಲ, ಮತ್ತೆ ಮನಸ್ಸಾಗಲಿಲ್ಲ, ಮಕ್ಕಳು ಬೇಗ ಬೇಗ ರೆಡಿ ಆಗಿರಲಿಲ್ಲ. ಸ್ಕೂಲಿಂದ ಬಂದ ಕೂಡಲೇ ರೆಡಿ ಅಂದರೆ ಪರವಾಗಿಲ್ಲ ಗ್ರೌಂಡಿಗೆ ಹೋಗ್ಲಿಕ್ಕೆ ಅಂತ, ಸ್ವಲ್ಪ ಒಂದು 1/2 ಅವರ್ 45 ಮಿನಿಟ್ಸ್ ಆದರೂ ಆಟಾಡಿ ಬರ್ಬೋದು, ಆದರೆ ಮಕ್ಕಳು ಯಾರು ರೆಡಿನೇ ಇರಲಿಲ್ಲ, ಹಾಗಾಗಿ ಮತ್ತೆ ಹೋಗಲಿಲ್ಲ, ಕ್ಯಾನ್ಸಲ್ ಮಾಡಿದ್ವಿ. ಆಯಿತು, ಈಗ ಆಯ್ತು, ಒಂದು 6 o'clock ಊಟ ಮಾಡಿ ಆಮೇಲೆ ಮಕ್ಕಳನ್ನು ಓದಿಸೋದು, ಐರನ್ ಮಾಡೋದು, ಪಾತ್ರೆ ತೊಳೆಯೋದು, ಇದ್ದಿದ್ದೆ ಮತ್ತೆ ಮತ್ತೆ ಪಾತ್ರೆಗಳು ಬೀಳ್ತಾನೆ ಇರ್ತವೆ. ಓಕೆ ಗೈಸ್.
ಗೈಸ್, ಇದೊಂದು ಹಾಟ್ ಬಾಕ್ಸ್. ನಂದು ಗುಡ್ಡು ಒಂದೊಂದು ಸರ್ತಿ ತೊಗೊಂಡು ಹೋಗ್ತಿದ್ದೆ. ನಾನು ಹಾಗೆ ಸ್ಟೀಲ್ ಬಾಕ್ಸಸ್ಸೇ ಯೂಸ್ ಮಾಡ್ತೇನೆ ಮಕ್ಕಳಿಗೆ. ನಾನು ಹಾಟ್ ಬಾಕ್ಸು, ಟಪ್ಪರ್ ವೇರದ್ದು ಅದೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ನಾನು ಯೂಸ್ ಮಾಡಿದೆ ತುಂಬ ತುಂಬ, ಟಪ್ಪರ್ ವೇರದೆಲ್ಲ ಯೂಸ್ ಮಾಡಿ ನೋಡಿದೆ, ಆದರೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಲಾಸ್ಟಿಗೆ ನಾನು ಸ್ಟೀಲಿದ್ದೆ ತಂದಿದ್ದು. ಇದು ಮಾತ್ರ ನಾನು ಒಂದೊಂದು ಸರ್ತಿ ಗುಡ್ಡು ತೆಗೊಂಡು ಹೋಗ್ತಾಳೆ. ನೋಡಿ, ಇದು ಹಾಟ್ ಬಾಕ್ಸ್ದು ಮುಚ್ಚಳದ ಒಳಗಡೆ ಇನ್ನೊಂದು ಮುಚ್ಚಳ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ನಾವು ವಾಶ್ ಮಾಡಬೇಕಾದ್ರೆ ಅದರೊಳಗಡೆ ನೀರು ಹೋಗಿ ಅದರೊಳಗಡೆ ನೀರು ನಿಂತಿರ್ತದೆ, ನೀರು ನಿಂತು ಪಾಚಿ ಕಟ್ಕೊಳ್ತದೆ ಒಳಗಡೆ. ನನಗಂತೂ ತುಂಬಾ ಬೇಜಾರಾಯಿತು ಅದು ನೋಡಿ. ಬಾಕ್ಸನ್ನು ನಾನು ಇಂಥ ಬಾಕ್ಸ್ ಇಟ್ಟಿದ್ದೇನಲ್ವಾ ಮಗಳಿಗೆ ಅಂತ. ಮತ್ತಂತೂ ಆಗಲೇ ನಾನು ನೋಡಿದ ಕೂಡಲೇ ತೆಗೆದು ಬಿಸಿ ನೀರಲ್ಲಿ ಬಿಸಿ ಮಾಡಿ ತೊಳೆದು ಮತ್ತೆ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ, ಈಗ ತುಂಬ ಕ್ಲೀನಾಗಿದೆ. ತುಂಬಾ ವರ್ಸ್ಟ್ ಆಗಿತ್ತು, ನಾನು ಮನಸ್ಸೇ ಆಗಲಿಲ್ಲ ನನಗೆ. ನೋಡಿ, ಸೌಂಡ್ ಬರ್ತಿರ್ಬೋದು ನೋಡಿ. ಇದ್ರೊಳಗಡೆ ನೀರಿದೆ, ಇದು ಬೇರೆ ಇನ್ನೊಂದು ಬಾಕ್ಸ್ದು ಮುಚ್ಚಳ ಇದ್ದು. ನೋಡಿ, ನೀರಿದೆ ಇದ್ರೊಳಗಡೆ, ಅದು ತೆಗಿಬೇಕು. ನಾಳೆ ವಾಶ್ ಮಾಡ್ತೇನೆ ಅದು ಸಹ. ನೀವು ಸಹ ಅಷ್ಟೇ ಧ್ಯಾನ ಇಟ್ಕೊಳ್ಳಿ. ಅಂಥ ಬಾಕ್ಸಸ್ಗಳಲ್ಲಿ ನೀರು ತುಂಬಿಕೊಂಡ್ರೆ ಅಂತೂ ನೀರು ಹೊರಗಡೆ ಬರೋಲ್ಲ, ಒಳಗಡೆನೇ ಪಾಚಿ ಕಟ್ಕೊಳ್ಳುತ್ತೆ, ಮತ್ತು ಬ್ಯಾಕ್ಟೀರಿಯಲಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಓಕೆ ಗೈಸ್, ಬಾಯ್, ಲವ್ ಯು ಆಲ್.